ಮಂಗಳವಾರ ರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ಚರಂಡಿಯ ನೀರು ಮನೆಗೆ ನುಗ್ಗಿರುವುದರಿಂದ ಆಹಾರ ಸಾಮಗ್ರಿಗಳು, ದಿನನಿತ್ಯ ಬಳಸುವ ವಸ್ತುಗಳು ನಾಶವಾಗಿರುವ ಘಟನೆ ಮಂಡ್ಯ ನಗರದ ಹಾಲಹಳ್ಳಿಯ ಸ್ಲಂ ಬಡಾವಣೆಯಲ್ಲಿ ನಡೆದಿದೆ. ಹೌದು, ಎಲ್ಲರ ಹೃದಯವನ್ನು ಕಲಕುವಂತಹ ಘಟನೆ ಮಂಡ್ಯ ನಗರದ ಸ್ಲಂ ಒಂದರಲ್ಲಿ ನಡೆದಿದೆ. ಮಂಗಳವಾರ ರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ಸ್ಲಂನ ಮನೆಗಳಿಗೆ ನೀರು ನುಗ್ಗಿರುವುದರಿಂದ ನಿವಾಸಿಗಳ ಜೀವನ ತತ್ತರಿಸುವಂತಾಗಿದೆ. ಹೌದು, ಎಲ್ಲರ ಮನೆಗಳಿಗೆ ಚರಂಡಿಯ ನೀರು ರಭಸವಾಗಿ ನುಗ್ಗಿದ್ದರಿಂದ ಮನೆಯಲ್ಲಿದ್ದ ವಸ್ತುಗಳು ನೀರಿನಲ್ಲಿ ಮುಳುಗಿವೆ. ಇದರಿಂದ ನಿವಾಸಿಗಳಿಗೆ ತುಂಬಾ ತೊಂದರೆ ಉಂಟಾಗಿದೆ. ಹೌದು, ಒಂದು ಮನ ಕಲಕುವಂತಹ ದೃಶ್ಯ ಇಲ್ಲಿದೆ ನೋಡಿ. ಒಬ್ಬ ಹಿರಿಯ ವೃದ್ಧರ ಮನೆಗೆ ನೀರು ನುಗ್ಗಿದ ಕಾರಣ ಇಡೀ ರಾತ್ರಿ ಮಳೆಯಲ್ಲಿ ನೆನೆಯುತ್ತಾ ಕುಳಿತುಕೊಂಡೇ ಇಡೀ ರಾತ್ರಿ ನಿದ್ದೆ ಇಲ್ಲದೆ ಕಾಲ ಕಳೆದಿದ್ದಾರೆ. ಎಂಥವರಿಗೂ ಇವರನ್ನು ನೋಡಿದರೆ ಕರುಳನ್ನು ಕೀಳುವಂತಾಗುತ್ತದೆ. ಮಲಗಿದ್ದ ಹಾಸಿಗೆ ನೀರಿಗೆ ಆಹುತಿಯಾಗಿ ವಸ್ತುಗಳನ್ನು ಕಾಪಾಡಿಕೊಳ್ಳಲಾಗದೆ ಕಂಗಲಾಗಿದ್ದಾರೆ. ಒಂದೇ ಗಂಟೆ ಬಂದಿತ್ತು ನೀರು. ಪತ್ರೆಲ್ಲ ಹೇಗೆ ಮಲ್ಕೋದ್ರಿ? ಎಲ್ಲ ಮನಿಕೊಳ್ಳೋದು ಜಾಗ ಆಯ್ತು, ಎಲ್ಲ ಹೊರಗಡೆ ಮಂಗಿದ್ವಿ. ಎಲ್ಲ ನೀರು ತುಂಬಿತ್ತ ಮನೇಲಿ? ಹಾಂ, ನೀರು ತುಂಬೋದು ಎಲ್ಲ ಇನ್ನು ಕಸ ನಮ್ಗೆ ಗುಡಿಸಿಲ್ಲ. ಹಾಸಿಗೆ ಹೀಸಿಗೆ ಎಲ್ಲ ತೆಳಾಗ್ಬಿಡಾಯ್ತಾ? ಇನ್ನು ಸ್ಲಂನ ಹಲವು ಮನೆಗಳಿಗೆ ನೀರು ತುಂಬಿಕೊಂಡು ವಸ್ತುಗಳು, ದವಸ ಧಾನ್ಯಗಳು ಕೊಚ್ಚಿ ಹೋಗಿವೆ. ಸಿಕ್ಕ ವಸ್ತುಗಳನ್ನು ಕಾಪಾಡಿಕೊಂಡು ಹಾಗೂ ಬದಿಯಲ್ಲಿದ್ದ ಧಾನ್ಯವನ್ನು ಕೂಡ ಕಾಪಾಡಿಕೊಂಡು ಒಣಗಿಸಲು ಬಿಸಿಲಿಗೆ ಇಟ್ಟಿದ್ದಾರೆ. ಇನ್ನು ಇಡೀ ರಾತ್ರಿ ಮಕ್ಕಳನ್ನು ತಮ್ಮ ಹೆಗಲ ಮೇಲೆ ಕೂರಿಸಿಕೊಂಡು ಕಾಪಾಡಿಕೊಂಡಿದ್ದಾರೆ. ತಮ್ಮ ತಮ್ಮ ಮನೆಗಳಿಗೆ ನುಗ್ಗಿದ ನೀರನ್ನು ಎತ್ತಿ ಶುಚಿಗೊಳಿಸಿ ವಸ್ತುಗಳನ್ನು ಕಾಪಾಡಿಕೊಳ್ಳುತ್ತಿದ್ದಾರೆ. ತಿನ್ನುವುದಕ್ಕೂ ಆಹಾರ ಪದಾರ್ಥಗಳು ಇಲ್ಲದಂತಾಗಿದೆ. ಇಂತಹ ಪರಿಸ್ಥಿತಿ ಯಾರಿಗೂ ಬರಬಾರದು. ಇಷ್ಟಾದರೂ ಸಹ ಸ್ಥಳಕ್ಕೆ ಯಾವುದೇ ಅಧಿಕಾರಿಗಳು, ಶಾಸಕರು ಭೇಟಿ ನೀಡಿಲ್ಲ. ಇವರ ತೊಂದರೆಗೆ ಸ್ಪಂದಿಸುತ್ತಿಲ್ಲ. ಇವರ ಸ್ಥಿತಿಯನ್ನು ನೋಡಿದರೂ ಸಹ ಯಾವ ಕ್ರಮ ವಹಿಸಿಲ್ಲ. ಸ್ಲಂ ನಿವಾಸಿಗಳು ನಮ್ಮ ಕಾವೇರಿ ವಾಹಿನಿಯ ಪ್ರತಿನಿಧಿಯೊಂದಿಗೆ ತಮ್ಮ ಅಳಲನ್ನು ಹೇಳಿಕೊಂಡಿದ್ದಾರೆ. ಫುಲ್ ಮಳೆ ಬಂದು ನೀರು ಮನೆಗಳಿಗೆಲ್ಲ ತುಂಬಿಕೊಂಡು ಎಲ್ಲ ಮಕ್ಕಳು ಮರಿಗೆಲ್ಲ ತುಂಬಾ ತೊಂದರೆ ಆಗೈತಪ್ಪ. ನಮ್ಗೆ ನಿಂತ್ಕೊಳ್ಳೋಕು ತಾವಿಲ್ಲ, ಕುತ್ಕೊಳ್ಳೋಕು ತಾವಿಲ್ಲ, ಮನಗಕ್ಕೂ ಜಾಗ ಇಲ್ಲದೆ ರಾತ್ರಿ ಪೂರಾ ಮಳೆ ನೀರಲ್ಲೇ ನಿಂತಿದ್ದೀವಿ ನಾವು. ಮಳೆ ನೀರೆಲ್ಲ ಫುಲ್ಲು ನಿಂತಿರೋದು, ನಾವು ಒಬ್ಬರು ಮನಗಕ್ಕೂ ತಾವಿಲ್ಲ. ಅಷ್ಟು ನೀರು ಅರ್ಧ ಮನೆ ಸೆಟ್ಗಳೆಲ್ಲ ತುಂಬೋಗಿರೋದು. ಹೊರಗಡೆ ಬರೋಕ್ಕಿಲ್ಲ, ಒಳಗಡೆ ನಿಂತ್ಕೊಳ್ಳೋಕ್ಕಿಲ್ಲ. ಮಂಡಿಗಳ ಗಂಟೆ ನೀರಪ್ಪ, ಮಕ್ಕಳನ್ನೆಲ್ಲ ಭುಜದ ಮೇಲೆ, ತಲೆ ಮೇಲೆ, ಸೊಂಟದ ಮೇಲೆ ಎಲ್ಲ ಇಟ್ಕೊಂಡು ಕೂತವ ಜನ ರಾತ್ರಿ ಪೂರಾ. ವಯಸ್ಸಾದವರು ಅಂಗವಿಕಲರೆಲ್ಲ ಗಂಡು ಮಕ್ಕಳು ಹಿಂಗೆ ಹಿಡ್ಕೊಂಡು ನೀರಲ್ಲೇ ನಿಂತವ್ರೆ. ವಯಸ್ಸಾದ ಅಂಗವಿಕಲರು ಮುತುಗ್ನೆಲ್ಲ ಕೈಯೆಲ್ಲ ಹಿಂಗೆ ಹಾಕೋ ಕೂತವ್ರಪ್ಪ ರಾತ್ರಿ ಎಲ್ಲ. ರಾತ್ರಿ ನಮ್ಮ ಪರಿಸ್ಥಿತಿ ನೋಡಿದ್ರೆ ನಾವು ಬದುಕಿರೋದೇ ಹೆಚ್ಚು ಅನ್ನೋಂಗೆ ಆಗ್ಬಿಟ್ಟೈತೆ ನಮಗೆ. ಅಷ್ಟು ಕಿಚ್ಚಿ ತಪ್ಪಲೆ ಗಿಪ್ಪಲೆ ಎಲ್ಲ ಹೋಯ್ತು, ಸಾಮಾನಿಗೆಲ್ಲ ಎಲ್ಲ ಹೋಯ್ತು, ಎಲ್ಲ ವೇಸ್ಟೇನೆ. ಜೀವಕ್ಕೇನು ತೊಂದರೆ ಆಗ್ಬಿಟ್ಟದೆ. ಮನೆ ತುಂಬಿ ಮೊರಿ ಎಲ್ಲ ತುಂಬಿ ವೇಸ್ಟೇನೆ, ಎಲ್ಲ ಏನೂ ಇಲ್ಲ. ಮೊದಲು ಎಲ್ಲ ಅಕ್ಕಿ ಎಲ್ಲ ಕೊಟ್ಟಿದ್ರು, ಏನು ಪ್ರಯೋಜನ ಇಲ್ಲ. ಇನ್ನಾದರೂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಇವರ ಕಷ್ಟಕ್ಕೆ ನೆರವಾಗಲಿ ಎಂಬುದು ನಮ್ಮ ವಾಹಿನಿಯ ಆಶಯ.